ಹದಿನೆಂಟನೇ ಕೃಷ್ಣ ಬ್ರಹ್ಮಣೇ ನಮಃ 18ನೇ ಅಧ್ಯಾಯದ 12ನೇ ಶ್ಲೋಕ. ಅನಿಷ್ಟಮಿಷ್ಟಿಷ್ಟ್ರಿವಿಧಂ ಕರ್ಮಣ ಫಲಂ ಅನಿಷ್ಟಮಿಷ್ಟ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೀತ್ಯ ನ ತು ಸನ್ಯಾಸಿನಾಂ ಕ್ವಚಿತ್ ಭವತ್ಯತ್ಯಾಗಿನಾಂ ಪ್ರೀತ್ಯ ನ ತು ಸನ್ಯಾಸಿನಾಂ ಕ್ವಚಿತ್. ಯಾರು ಭವತ್ಯತ್ಯಾಗಿನಾಂ ಪ್ರೀತ್ಯ, ಯಾರು ತ್ಯಾಗ ಮಾಡುವುದಿಲ್ಲವರೋ ಅವರಿಗೆ ಕರ್ಮ ಫಲ ಕಟ್ಟಿಟ್ಟದ್ದು. ಇದು ನಾನು ತ್ಯಾಗ ಮಾಡುವುದಿಲ್ಲ, ಫಲ ಬೇಕೇ ಬೇಕು. ಅನಿಷ್ಟ ಮಿಶ್ರ ಮಿಶ್ರಂಜ ಅವರಿಗೆ ಅನಿಷ್ಟ ಇಷ್ಟ ಮಿಶ್ರ ಮೂರು ವಿಧವಾದ ಫಲ ಬರುತ್ತದೆ. ತ್ಯಾಗಿಗೆ ಆ ಫಲ ಎಂದಿಗೂ ನದು ಸನ್ಯಾಸಿನಂ ಕ್ವಚಿತ್. ತ್ಯಾಗಿಗೆ ಆ ಫಲ ಎಂದೂ ಇಲ್ಲ. ಏನಿದು ಇವರು ಭಾಗ್ಯಲಕ್ಷ್ಮಿ ಮಗ್ಗೆಯವರು, ಕನ್ನಡದ ಸರಳ ಭಗವದ್ಗೀತೆ, ನಮ್ಮ ಸೀನಿಯರ್ ಸಿಟಿಸನ್ನಲ್ಲಿ ಕವಯಿತ್ರಿ, ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಕರ್ಮಬಲ ತ್ಯಾಗ ಮಾಡದ ಮನುಜೆಗೆ ತ್ರಿವಿಧ ಫಲಗಳು ಮರಣ ನಂತರ. ಕರ್ಮಬಲ ತ್ಯಾಗ ಮಾಡಿದ ಯತಿಗೆ ಕರ್ಮಫಲಗಳು ಎಂದೆಂದು ಲಭಿಸವೋ. ಅಂದರೆ ಯಾರಿಗೆ ಕರ್ಮಫಲ ತ್ಯಾಗ ಮಾಡುವುದಿಲ್ಲ ಅವರಿಗೆ ಮೂರು ಥರ, ಮೂರು ರೀತಿ ಅವರಿಗೆ ಕರ್ಮಫಲಗಳು ಉಂಟಾಗುತ್ತೆ. ಅನಿಷ್ಟ ಇಷ್ಟ ಮಿಶ್ರ ಮೂರು ರೀತಿಯ ಫಲಗಳು. ಕರ್ಮಫಲ ತ್ಯಾಗ ಮಾಡದೇ ಇರುವ ಮನುಷ್ಯರಿಗೆ ಕಾಮನೆ ಉಂಟಾಗುವುದು, ಅಂದರೆ ಆಸೆ ಉಂಟಾಗುವುದು, ಅವರಿಗೆ ಮೂರು ರೀತಿಯ ಒಳ್ಳೆ ಕೆಟ್ಟ ಒಳ್ಳೆಯ ಮಿಶ್ರ ಹೀಗೆ ಫಲಗಳು ಉಂಟಾಗುತ್ತದೆ. ಆದರೆ ತ್ಯಾಗಿಗೆ ಯಾವ ರೀತಿಯ ಫಲ ಇರುವುದಿಲ್ಲ. ಏನು ಅಂತಂದರೆ ಇದನ್ನು ಹೇಳ್ತಾ ಹೋಗ್ತಾನೆ, ಪುನರ್ಜನ್ಮ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ. ಫಲಾಪೇಕ್ಷೆಯಿಂದ ಮಾಡುವ ಮನುಷ್ಯನಿಗೆ ಯಾವ ರೀತಿಯ ಫಲ ಬರುತ್ತೆ? ಮೊದಲನೇದು ಕೆಟ್ಟ ಫಲ, ಏನೋ ದುಡಿತಾರೆ, ಗೊತ್ತಲ್ಲ ಈಗಿನ ಕಾಲದಲ್ಲಿ ದುಡಿಯೋದು ಅಂದರೆ ಏನು, ಅವರಿಗೆ ಮೋಸ ವಂಚನೆ ಅವೆಲ್ಲ ಏನೂ ಇಲ್ಲವೇ ಇಲ್ಲ, ಯಾರಾಗಲಿ ಇಟ್ಟು ಹೋಗಬೇಕು ಅಂಥವರಿಗೆ ಒಂದು ಕೀಳು ಜನ್ಮ, ಪ್ರಾಣಿ ಜನ್ಮಗಳು ಅಥವಾ ಏನೇನು ತೊಂದರೆ ಕೊಟ್ಟಿರ್ತಾರೆ, ಯಾರು ಬೈಕೊಂಡು ಏನೇನು ಮಾಡಿ ಕೊಟ್ಟಿರ್ತಾರೆ, ಅದರಂತೆ ಕೆಟ್ಟ ಜನ್ಮಗಳು ಅವರಿಗೆ ಹುಟ್ಟುತ್ತೆ. ಒಳ್ಳೆ ಕೆಲಸ ಮಾಡಿದವ್ರಿಗೆ, ನಿಸ್ವಾರ್ಥದಿಂದ ಒಳ್ಳೆ ಕೆಲಸ, ಸಮಾಜ ಸೇವೆ ಅದು ಇದು ಮಾಡಿದವರಿಗೆ ಸ್ವರ್ಗಲೋಕಾದಿಗಳು ಮಿಶ್ರ ಫಲ, ನ್ಯಾಯವಾಗೂ ದುಡಿತಾರೆ, ಯಾರು ಕೊಟ್ಟು ಅವರಾಗೆ ಕೊಟ್ಟು ಇಸ್ಕೋತಾರೆ. ಈ ಥರದ ಮಾಡಿದವರಿಗೆ ಮನುಷ್ಯ ಜನ್ಮ ಬರುತ್ತೆ. ಇದರಲ್ಲಿ ಹೇಗೆ ಬರುತ್ತೆ? ಒಳ್ಳೆಯ ಕೆಲಸವನ್ನು ಮಾಡಿ ಅದರಲ್ಲಿ ದುಡಿದ ಸಮಾಜಕ್ಕೆ ಅರ್ಪಿಸಿದವರಿಗೆ ಶ್ರೀಮಂತರ ಮನೆಗಳಲ್ಲಿ, ಸುಖವಾದ ವಾತಾವರಣಗಳಲ್ಲಿ, ವಿದ್ಯಾವಂತರಲ್ಲಿ, ಸುಸಂಸ್ಕೃತವಾಗಲಿ, ದೈಹಿಕ ಕೊರತೆ ಇಲ್ಲದಲ್ಲಿ ಏನು ಬೇಕಾದರೂ ಅನುಭವಿಸುವ ಶ್ರೇಷ್ಠವಾದ ಜನ್ಮ ಅವರಿಗೆ ಭಗವಂತ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಶ್ರೇಷ್ಠವಾದ ಮನೆಗಳು, ದಾನ ಧರ್ಮ ಮಾಡುವಷ್ಟು ದುಡ್ಡು, ಧನಕನಕ ವಸ್ತು ವಾಹನಾದಿಗಳು, ಸ್ಟೇಟಸ್ಸು, ವಿದ್ಯಾವಂತರು, ಅದನ್ನು ಹೇಳಬೇಕಾಗಿಲ್ಲ ಯಾರು ಅಂತ. ಹಾಗೆಯೇ ಈ ಕೆಟ್ಟ ಮನೆಗಳು, ಮನಿಷ್ಠ ಕೆಟ್ಟ ಮನೆಗಳು, ಕೆಟ್ಟ ಕೆಲಸ ಮಾಡಿದವ್ರಿಗೆ ಕೀಳು ಜನ್ಮಗಳು, ಕೀಳು ಲೋಕಗಳು, ಯಾವಾಗಲೂ ಕುಟುತ್ತಿದ್ದರೆ, ಗಲಾಟೆ ಮಾಡ್ತಿದ್ರೆ ಅವ್ರಿಗೆ ಪ್ರಾಣಿ ಜನ್ಮ ಬರುತ್ತೆ. ಇರಿಸು ಹಾವು ಚೇಳು ಇಲ್ಲ ಕಿಕ್ಕೀಳು ಪ್ರಾಣಿಗಳು ಹೀಗೆಲ್ಲ ಬರುತ್ತೆ. ಆವಾಗ ಅವರಿಗೆ ಇಲ್ಲ ಮನುಷ್ಯ ಜನ್ಮ ಸಿಕ್ಕರೆ ಅವರಿಗೆ ಬಡತನ, ಮನೆಗಳು ಕೊಳಕು, ತೀರಾ ದೊಡ್ಡ ದಾರಿದ್ರ ಪಾಪದವರು, ಅವರಿಗೆ ಕೆಟ್ಟ ವಾತಾವರಣ, ಕಾಯಿಲೆ ಕಸಾಯಿಲೆಗಳು ಹೀಗೆ. ಇಲ್ಲಿ ಏನು ಮಾಡಿದ್ವಿ, ಸೋದಿಸಿ ಇದ್ವಿ, ಹಟ್ಟಿ ಫ್ರೂಟ್ಸ್ ಆಫ್ ಎಂಜಾಯ್, ಫ್ರೂಟ್ಸ್ ಆಫ್ ಎಂಜಾಯ್ ಅದನ್ನು ಎಂಜಾಯ್ ಮಾಡಬೇಕಾಗತ್ತೆ. ಮಾಡಿದ್ದು ನೋವು ಮಹಾರಾಯ, ಇಲ್ಲದಿದ್ದರೆ ಯಾಕೆ ಅವ್ರಿಗೆ ಕಾಯಿಲೆ ಬರುತ್ತೆ? ಇನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಮುಕ್ತವಾಗಿ ಅವರು ತ್ಯಾಗ ಮಾಡಿದ್ದಾರೆ, ಏನೂ ಇದೇ ಇಲ್ಲ ಬದುಕಿ ಅವನಿಗೆ, ಅವನು ತ್ಯಾಗ ಮಾಡಿ ಬದುಕುತ್ತಾನೆ, ಅವರಿಗೆ ಯಾವ ಫಲ ಇರುವುದಿಲ್ಲ. ಈಗ ಬದುಕಿರುವಾಗೆ ಮುಕ್ತತೆ ಅಂತಂದರೆ ಇದು ನಾನಲ್ಲ, ಇದು ಎಲ್ಲ ಭಗವಂತ, ಇದು ಭಗವಂತನ ಸ್ವರೂಪ,
ಮನಸ್ಸು ಆತ್ಮದಿಂದ ಪ್ರತಿಬಿಂಬಿತವಾಗಿದೆ, ಹಾಗಾಗಿ ಆತ್ಮನ ಸ್ವರೂಪವನ್ನು ಕುರಿತು ಚಿಂತಿಸಬೇಕು, ಒಳ್ಳೆಯದು ಮಾತಾಡಬೇಕು ಅನ್ನೋರಿಗೆ ಅವನು ಈ ಮಡಿಕೆ ಹೊಡೆದ್ರೆ ಆಕಾಶದಲ್ಲಿ ಒಂದಾಗುವ ಹಾಗೆ ಆ ಭಗವಂತನಿಲ್ಲ, ಇಲ್ಲಿ ಲೀನವಾಗ್ತಾನೆ. ಭಗವಂತ ಇಲ್ಲಿಲ್ಲ. ಇಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ವೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನ ಚಮಿನ. ಭಗವಂತ ಅವ್ರ ಕೈಲಿ ಬಿಡಲ್ಲ. ಭಗವಂತನ ಅಲ್ಲಿ ನೋಡಿಲ್ಲ ರಾಮ, ಇಲ್ಲಿ ನೋಡಲ್ಲ ರಾಮ, ಎಲ್ಲೆಲ್ಲಿ ನೋಡಿದ್ರಲ್ಲ ಶ್ರೀರಾಮ. ಭಗವಂತನ ಕಣಕಣಗಳಲ್ಲಿ ನೋಡುವುದು ಆಧ್ಯಾತ್ಮಿಕ ಸಾಧನೆ. ಕಾಯಕವೇ ಕೈಲಾಸ ಬಸವಣ್ಣವರು ಹೇಳಿದ್ರು. ಮದರ್ ತೆರೇಸಾ, ವಿಶ್ವೇಶ್ವರಯ್ಯ, ಒಬ್ಬರೇ ಇಬ್ಬರೇ ಊರಿನಲ್ಲಿ ನಾವು ಇಂತಹ ದಾರ್ಶನಿಕರನ್ನು ನೋಡಬಹುದು. ಸಮಾಜ ಸೇವೆ ಮಾಡಿ ಶ್ರೇಷ್ಠತೆಯನ್ನು ಬೆಳೆಸಿದವರು. ವೇದಗಳ ಕಾಲದಿಂದ ಜನಕ ಮಹಾರಾಜ ಎಲ್ಲ ಇವರೆಲ್ಲ ಹೇಳಿರುವುದು ಇದನ್ನೇ. ಹಾಗಾಗಿ ಬದುಕಿರುವಾಗ ತ್ಯಾಗ ಬುದ್ಧಿ, ಇದು ನಾನಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮವಿ, ಏನು ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ಭಗವಂತನಿಗೆ ಸಲ್ಲಿಸ್ತಾ ಹೋಗಬೇಕು. ಕೂಡಿಟ್ಟು ಅದನ್ನು ಮೋಸನ್ಯಾಯದಿಂದ ಮಾಡಿದ್ರೆ ಕೆಟ್ಟ ಲೋಕಗಳು ಕೆಟ್ಟ ಜನ್ಮಗಳು ಕಟ್ಟಿಟ್ಟದ್ದು. ಒಳ್ಳೆಯ ಕೆಲಸ ಮಾಡಿ ನಿಸ್ವಾರ್ಥತೆಯಿಂದ ಬದುಕಿದರೆ ಶ್ರೇಷ್ಠವಾದ ಲೋಕಗಳು, ಶ್ರೇಷ್ಠವಾದ ಮನೆಗಳು, ಶ್ರೇಷ್ಠವಾದ ಅನುಕೂಲಗಳು, ಒಂದು ವಾತಾವರಣ, ಇವೆಲ್ಲವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಾವು ಆ ದಿಕ್ಕಿನಲ್ಲಿ ನಾಲ್ಕು ಹೆಜ್ಜೆ ಹಾಕಿ ಜೀವನದ ಶ್ರೇಷ್ಠತೆಯನ್ನು ಗುರುತಿಸಿ ಸಾಗಿದಲ್ಲಿ ಅದೇ ಆಧ್ಯಾತ್ಮಿಕತೆ. ಅದಕ್ಕಿಂತ ಮತ್ತೊಂದು ಆಧ್ಯಾತ್ಮಿಕತೆ ಇಲ್ಲ. ಇದು ಒಂದು ಈ ಥರ ಭಗವದ್ಗೀತೆಯಲ್ಲಿ ಒಂದೊಂದು ಶ್ಲೋಕದಲ್ಲೂ ಕೈ ಹಿಡಿದು ನಡೆಸಿದ್ದಾನೆ ಭಗವಂತ. ಹಾಗಾಗಿ ಭಗವದ್ಗೀತೆಗೆ ಮೀರಿದ ಧರ್ಮ ಗ್ರಂಥವಿಲ್ಲ, ಜಾತಿ ಇಲ್ಲ, ಜನಾಂಗವಿಲ್ಲ, ಇದು ದೇವರು ಅಂತ ಹೇಳಿಲ್ಲ. ಇಡೀ ಜಗತ್ತಿನಲ್ಲಿ ಧರ್ಮ ಸಾರುವುದು ಭಗವದ್ಗೀತೆ ಮಾತ್ರ. ಇದು ಇಂದ್ರಿಯ ಚಿಂತನೆ. ಕೃಷ್ಣಾರ್ಪಣಮಸ್ತು.